ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಐ ಪಿ ಎಲ್ 2021 ಲೆಕ್ಕಾಚಾರವನ್ನು ಅದಾಗಲೇ ಎಲ್ಲ ತಂಡಗಳು ಮಾಡ್ತಾ ಇವೆ. ಆರ್ ಸಿ ಬಿ ಕೂಡ ಹೊಸ ಆಟಗಾರರ ಖರೀದಿಗೆ ರಣತಂತ್ರವನ್ನು ರಚಿಸ್ತಿದೆ. ಈಗಾಗಲೇ ಮಿನಿ ಆಕ್ಷನ್ ಅಂತ ಐ ಪಿ ಎಲ್ ಕಮಿಟಿ ಘೋಷಿಸಿರೋದ್ರಿಂದ ಕೆಲವೇ ಕೆಲ ಆಟಗಾರರ ಬದಲಾವಣೆ ತಂಡದಲ್ಲಿ ಆಗೋದು ಸಹಜ. ಅಳೆದು ತೂಗಿ ಲೆಕ್ಕಾಚಾರ ನಡೆಸಿ ಆಟಗಾರರನ್ನು ಖರೀದಿಸಬೇಕಾದ ಜವಾಬ್ದಾರಿ ಆರ್ ಸಿ ಬಿ ತಂಡದ ಮೇಲಿದೆ. ಈ ಮಧ್ಯೆ ವಿದೇಶಿ ಆಟಗಾರರ ಖರೀದಿಗಾಗಿ ಎಲ್ಲ ತಂಡಗಳು ಇದೀಗ ಬಿಗ್ ಬ್ಯಾಶ್ ಟೂರ್ನಿ ವೇಳೆ ಕಣ್ಣಿಟ್ಟಿವೆ. ಇನ್ನು ಆರ್ ಸಿ ಬಿ ತಂಡ ಕೂಡ ಬಿಗ್ ಬ್ಯಾಶ್ನಲ್ಲಿ ಮಿಂಚುತ್ತಿರೋ ಒಬ್ಬ ಅದ್ಭುತ ಸ್ಪಿನ್ನರ್ ಮೇಲೆ ಕಣ್ಣಿಟ್ಟಿದೆ. ಹಾಗಾದರೆ ಆ ಸ್ಪಿನ್ನರ್ ಯಾರು, ಆತನಿಂದ ಆರ್ ಸಿ ಬಿಗೆ ಏನೆಲ್ಲ ಉಪಯೋಗವಿದೆ ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ವೀಕ್ಷಕರೇ, ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಂತರ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆ ಮೂಲಕ ಕ್ರಿಕೆಟ್ ಲೋಕದ, ಟೀಮ್ ಇಂಡಿಯಾದ, ಹಾಗೆ ಆರ್ ಸಿ ಬಿಯ ಎಲ್ಲ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ನೋಡಿ. ವೀಕ್ಷಕರೇ, ಕೇವಲ 19 ವರ್ಷ, ಆದರೆ ಸಾಧನೆ ಮಾತ್ರ ಅಪಾರ. 2017 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ಈತ ಅದಾಗಲೇ ತನ್ನ ದೇಶಕ್ಕಾಗಿ 1 ಟೆಸ್ಟ್, 41 ಏಕದಿನ ಮತ್ತು 19 T20 ಪಂದ್ಯಗಳನ್ನು ಆಡಿದ್ದಾನೆ. ಅದಾಗಲೇ ಐ ಪಿ ಎಲ್ನಲ್ಲೂ ಮಿಂಚಿರೋ ಈತನಿಗೆ ಕಳೆದ ಸೀಸನ್ನಲ್ಲಿ ಸರಿಯಾಗಿ ಅವಕಾಶವೇ ಸಿಕ್ಕಿರಲಿಲ್ಲ. ಆದ್ರೀಗ ಈತ ಬಿಗ್ ಬ್ಯಾಶ್ನಲ್ಲಿ ಬ್ರಿಸ್ಬೇನ್ ಹೀಟ್ಸ್ ತಂಡದ ಪರವಾಗಿ ಮಿಂಚಿದ್ದಾನೆ. ಒಂದೇ ಒಂದು ಪಂದ್ಯದಲ್ಲಿ 5 ವಿಕೆಟ್ ಕಬಳಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೂ ಭಾಜನವಾಗಿದ್ದಾನೆ. ಎಸ್ ವೀಕ್ಷಕರೇ, ಆತ ಬೇರೆ ಯಾರೂ ಅಲ್ಲ, ಅಫ್ಘಾನಿಸ್ತಾನದ ಆಫ್ ಸ್ಪಿನ್ನರ್ ಮುಜೀಬುರ್ ರಹಮಾನ್. ಆರ್ ಸಿ ಬಿ ತಂಡ ಸ್ಪಿನ್ನರ್ಸ್ ವಿಭಾಗದಲ್ಲಿ ಡಿಪೆಂಡ್ ಆಗಿರೋದು ಚಹಲ್ ಮೇಲೆ ಮಾತ್ರ. ಕಳೆದ ಸೀಸನ್ನಲ್ಲಿ ಆಡಮ್ ಜಂಪಾರನ್ನು ಆರ್ ಸಿ ಬಿ ಖರೀದಿಸಿತ್ತು. ಆದರೆ ವಿದೇಶಿ ಸ್ಪಿನ್ನರ್ ಕೋಟಾದಲ್ಲಿ ಮುಜೀಬ್ಗೆ ಮಣೆ ಹಾಕಿದರೆ ಆರ್ ಸಿ ಬಿ ಸ್ಪಿನ್ ವಿಭಾಗ ಮತ್ತಷ್ಟು ಬಲಿಷ್ಠವಾಗಲಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ಈಗಾಗಲೇ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದಲ್ಲಿ ಮುಜೀಬುರ್ ರೆಹಮಾನ್ ಇದ್ದಾರೆ. ಆದರೆ ಕಳೆದ ಸೀಸನಲ್ಲಿ ಅವರಿಗೆ ಅವಕಾಶ ಸಿಕ್ಕಿದ್ದು ಕೇವಲ 2 ಪಂದ್ಯಗಳಲ್ಲಿ ಮಾತ್ರ. ಇನ್ನು ಪಂಜಾಬ್ ತಂಡದಲ್ಲಿ ಅದಾಗಲೇ ಘಟಾನುಘಟಿಗಳಿರೋದ್ರಿಂದ ಪಂಜಾಬ್ ತಂಡ ಯಾವುದೇ ಕಾರಣಕ್ಕೂ ಮುಜೀಬುರ್ ರೆಹಮಾನ್ರನ್ನು ರಿಟೈನ್ ಮಾಡೋದಿಲ್ಲ. ಸೊ ಆರ್ ಸಿ ಬಿ ಮುಜೀಬ್ರನ್ನು ಖರೀದಿಸ್ಬೋದು. ಆಫ್ ಬ್ರೇಕ್ ಜೊತೆಯಲ್ಲೇ ಸ್ಪೀಡ್, ಬೌನ್ಸ್ ಹಾಗೆ ವೇರಿಯೇಷನ್ಸ್ ಮಾಡೋದರಲ್ಲಿ ಮುಜೀಬ್ ನಿಸ್ಸೀಮ. ಹೋಬಾರ್ಟ್ ಹರಿಕೇನ್ಸ್ ವಿರುದ್ಧದ ಪಂದ್ಯದಲ್ಲಿ 4 ಓವರ್ಗಳ ಕಂಪ್ಲೀಟ್ ಸ್ಪೆಲ್ ಮಾಡಿದ ಮುಜೀಬ್ 3.75 ಎಕಾನಮಿಯಲ್ಲಿ ಕೇವಲ 15 ರನ್ಗಳನ್ನು ನೀಡಿ ಬರೋಬ್ಬರಿ 5 ವಿಕೆಟ್ ಕಬಳಿಸಿದ್ರು. ಇದರಲ್ಲಿ ಇಬ್ಬರು ಬ್ಯಾಟ್ಸ್ಮನ್ಗಳನ್ನು ಡಕ್ಔಟ್ ಕೂಡ ಮಾಡಿದ್ದಾರೆ. ಸೊ ರಶೀದ್ ಖಾನ್ರಂತಹ ವಿಶ್ವಶ್ರೇಷ್ಠ ಸ್ಪಿನ್ನರನ್ನು ಹೈದರಾಬಾದ್ ತಂಡ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಹೀಗಾಗಿ ಮುಜೀಬುರ್ ರೆಹಮಾನ್ ಆರ್ ಸಿ ಬಿಗೆ ಬಂದರೆ ತಪ್ಪೇನಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ವೀಕ್ಷಕರ, ನಿಮ್ಮ ಪ್ರಕಾರ ಮುಜೀಬುರ್ ರೆಹಮಾನ್ ಆರ್ ಸಿ ಬಿಗೆ ಬರಬೇಕಾ ಅಥವಾ ಬೇರೆ ಯಾರಾದರೂ ಸ್ಪಿನ್ನರ್ಸ್ ತಂಡಕ್ಕೆ ಬಂದರೆ ಒಳ್ಳೆಯದಾ, ಯಾವ ಸ್ಪಿನ್ನರ್ ಚಾಹಲ್ಗೆ ಸಾಥ್ ಕೊಡಲಿದ್ದಾರೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ವೀಕ್ಷಕರೇ, ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ. ಈ ಸ್ಟೋರಿ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.